ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಮೊದಲನೇ ನ್ಯೂಸು, ಹೌಸ್ ಹೋಲ್ಡ್ಸ್ ಎಕ್ಸ್ಪೆಕ್ಟ್ ಇನ್ಫ್ಲೇಷನ್ ಅಟ್ 9-10%. ನಿನ್ನೆ ನಾನು ಬ್ರೇಕಿಂಗ್ ನ್ಯೂಸಲ್ಲಿ ಕವರ್ ಮಾಡಿದ್ದೆ, ಆರ್ ಬಿ ಐ ಪ್ಲಾನ್ ಏನಂದರೆ ಇನ್ಫ್ಲೇಷನ್ನು 2-6% ಮೇಂಟೈನ್ ಮಾಡಬೇಕು ನೆಕ್ಸ್ಟ್ 5 ಇಯರ್ಸಿಗೆ ಅಂತ. ಆದರೆ ಆರ್ ಬಿ ಐ ಸರ್ವೆ ಪ್ರಕಾರ ಈ ಹೌಸ್ ಹೋಲ್ಡ್ಸ್ ಇದಾರೆ ನೋಡಿ, ಅಥವಾ ನಾವು ನೀವು ಯಾರು ಜನರಲ್ ಪಬ್ಲಿಕ್ ಇದ್ದೀವಿ, ಅವರು 9-10% ಇನ್ಫ್ಲೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿನ್ನೆನೂ ನಾನು ಇದೇ ಹೇಳಿದ್ದೆ, ಆ್ಯಕ್ಚುಯಲ್ ಗೌರ್ಮೆಂಟ್ ಫಿಗರ್ಸು ಮತ್ತು ಆರ್ ಬಿ ಐ ಫಿಗರ್ಸ್ ಈ ಒಂದು 5% ಇದ್ದರೂ ನಮ್ಮ ಆ್ಯಕ್ಚುಯಲ್ ಇನ್ಫ್ಲೇಷನ್ 9-10% ಅಪ್ರಾಕ್ಸಿಮೇಟ್ ಇರುತ್ತೆ. ಕೆಲವ್ರಿಗೆ ಇನ್ನೂ ಜಾಸ್ತಿ ಇರ್ಬೋದು, ಅವರ ಖರ್ಚು ಪ್ರಕಾರ, ಅವರ ಏನೇನು ಎಕ್ಸ್ಪೆನ್ಸಸ್ ಇದೆ ಅದರ ಪ್ರಕಾರ. ಸೊ ಈ ಸರ್ವೆಯಲ್ಲೂ ಅದೇ ಥರ ರಿಸಲ್ಟ್ ಬಂದಿದೆ. ನ್ಯೂಸ್ ನಂಬರ್ 2, ಎಂಟಾರ್ ಟೆಕ್ನಾಲಜೀಸ್ ಐ ಪಿ ಒ ಓಪನ್ಸ್ ಆನ್ March 3. ಎಂಟಾರ್ ಟೆಕ್ನಾಲಜೀಸ್ ಹೈದರಾಬಾದ್ ಬೇಸ್ಡ್ ಪ್ರಿಸಿಷನ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಕಂಪನಿ ಅವರ ಐ ಪಿ ಒನ March 3 March 5 ಇಟ್ಟಿದ್ದಾರೆ. ಪ್ರೈಸ್ ಬ್ಯಾಂಡು 574-575 ರುಪೀಸ್ ಪರ್ ಶೇರು. ಅಪ್ರಾಕ್ಸಿಮೇಟ್ ಆಗಿ 600 crore ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಐ ಪಿ ಒ ಅಲ್ಲಿ. ನಾವು ಇದರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀವಿ ಇವತ್ತು ಸಾಯಂಕಾಲ, ಅದನ್ನು ಮಿಸ್ ಮಾಡಿದೆ ನೋಡಿ. News 3, ಕೋವಿಡ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ಸ್ ಟುಡೇ. ಬೋತ್ ಕೋವ್ಯಾಕ್ಸಿನ್ ಅಂಡ್ ಕೋವಿಶೀಲ್ಡ್ ವ್ಯಾಕ್ಸಿನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದ ವ್ಯಾಕ್ಸಿನೇಷನ್ ಫ್ರಮ್ ಟುಡೇ. ಸೀನಿಯರ್ ಸಿಟಿಸನ್ಸ್ ಹಾಗೂ 45 ಇಯರ್ಸ್ಗಿಂತ ಜಾಸ್ತಿ ಯಾರು ಹೆಲ್ತ್ ಪ್ರಾಬ್ಲಮ್ಸ್ ಇಟ್ಕೊಂಡಿದ್ದಾರೆ ಅವರಿಗೆ ಇವತ್ತಿಂದ ವ್ಯಾಕ್ಸಿನ್ ಸ್ಟಾರ್ಟ್ ಆಗಿದೆ. ಹಾಗೂ ಯಾವ ವ್ಯಾಕ್ಸಿನು, ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ನಿಮಗೆ ಮುಂಚೆ ಹೇಳೋದಿಲ್ಲ, ನೀವು ಆ ಸೆಂಟರ್ಗೆ ಹೋಗುವಾಗ ನಿಮಗೆ ಗೊತ್ತಾಗತ್ತೆ ಯಾವ ವ್ಯಾಕ್ಸಿನ್ ಹಾಕ್ತಾರೆ ಅಂತ. ವ್ಯಾಕ್ಸಿನೇಷನ್ಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಈ ವೆಬ್ಸೈಟ್ ಅಡ್ರೆಸ್ ಹಾಕಿದ್ದೀನಿ, ಕೋವಿನ್ ಪೋರ್ಟಲ್ ಅಂತ. ಅಲ್ಲಿ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಡೇಟ್ ಕೊಡ್ತಾರೆ. News 4, ಪಿ ಎಂ ನರೇಂದ್ರ ಮೋದಿ ಹ್ಯಾಸ್ ಟೇಕನ್ ವ್ಯಾಕ್ಸಿನ್ ಟುಡೇ. ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇವತ್ತು ಬೆಳಗ್ಗೆ ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನ್ ತಗೊಂಡಿದ್ದಾರೆ ಡೆಲ್ಲಿಯಲ್ಲಿ. ಹಾಗೂ ಅವ್ರು ಏನು ಹೇಳಿದರು ಅಂದರೆ, ಎಲ್ಲ ಸಿಟಿಸನ್ಸಿಗೆ ನೀವು ಸೇಫ್ ಆಗಿ ಈ ವ್ಯಾಕ್ಸಿನ್ ತಗೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೂ ಯಾರು ಹೆಸಿಟೇಟ್ ಮಾಡಬಾರ್ದು, ನನಗೆ ವ್ಯಾಕ್ಸಿನ್ ಬೇಡ, ಇದೇನೋ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಬಾರ್ದು. ನಾನು ತಗೊಂಡಿದ್ದೀನಿ, ಬೇರೆ ಎಲ್ಲರೂ ತಗೊಳ್ತಾ ಇದ್ದಾರೆ, ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. News 5, ಇಂಡಿಯನ್ಸ್ ಪರ್ಚೇಸ್ಡ್ ಮೋರ್ ಪ್ರೀಮಿಯಂ ಎಲೆಕ್ಟ್ರಾನಿಕ್ ಐಟಮ್ಸ್ ಇನ್ 2020. 2020 ಡೇಟಾ ಪ್ರಕಾರ ಇಂಡಿಯನ್ಸ್ ಪರ್ಚೇಸ್ಡ್ ಹೈಯರ್ ಕಾಸ್ಟಿಂಗ್ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ಸ್, ಅಪ್ಲಯನ್ಸಸ್ ಸಚ್ ಎಸ್ ಟಿವಿ, ಮೈಕ್ರೋವೇವ್ ಓವನ್ಸ್, ವಾಷಿಂಗ್ ಮಿಷಿನ್ಸ್, ಏರ್ ಕಂಡೀಷನರ್ಸ್, ರೆಫ್ರಿಜರೇಟರ್ಸ್. ಈ ಐಟಮ್ ಅದು ಕಾಸ್ಟ್ ಜಾಸ್ತಿ ಇತ್ತು, ಪ್ರೀಮಿಯಂ ಐಟಮ್ಸ್ ತಗೊಂಡಿದ್ದಾರೆ. ಆ ಐಟಮ್ ಕಾಸ್ಟು ಪ್ರೀವಿಯಸ್ ಇಯರ್ಕ್ಕಿಂತ ಕಂಪೇರ್ ಮಾಡಿದರೆ 4-9% ಜಾಸ್ತಿ ರೇಟ್ ಕೊಟ್ಟೆ ತೊಗೊಂಡಿದ್ದಾರೆ. ಯಾಕೆ ಇರ್ಬೋದು ಅಂದರೆ, ಜನ ತಿಳ್ಕೊಂಡಿರ್ಬೋದು ನಾವು ಸ್ವಲ್ಪ ಪ್ರೀಮಿಯಂ ಪ್ರಾಡಕ್ಟ್ಸ್ ತೊಗೊಂಡ್ರೆ ಜಾಸ್ತಿ ಟೈಮ್ ಇದನ್ನು ಯೂಸ್ ಮಾಡ್ಬೋದು, ಬೇಗ ಏನೂ ಪ್ರಾಬ್ಲಮ್ ಕೊಡೋದಿಲ್ಲ ಅಂತ ಜಾಸ್ತಿ ಖರ್ಚು ಮಾಡಿದ್ದಾರೆ. News 6, ನೋಟಿಸಸ್ ಬೀಯಿಂಗ್ ಸೆಂಡ್ ಫಾರ್ ಕೇಸಸ್ ಅಂಡರ್ ಬ್ಲ್ಯಾಕ್ ಮನಿ ಆ್ಯಕ್ಟ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೋಟಿಸ್ ಕಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಅಂಡರ್ ದ ಬ್ಲ್ಯಾಕ್ ಮನಿ ಆ್ಯಕ್ಟು. ಈ ಬ್ಲ್ಯಾಕ್ ಮನಿ ಆ್ಯಕ್ಟು 1 April 2016 ಬಂದಿತ್ತು. ಆದರೆ ಈಗ ಗೌರ್ಮೆಂಟು ಹಾಗೂ ಐ ಟಿ ಡಿಪಾರ್ಟ್ಮೆಂಟ್ ಅದರ ಮೇಲೆ ಸ್ಟೆಪ್ಸ್ ತಗೊಂಡು ಯಾರ್ಯಾರು ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂದರೆ ಬ್ಲ್ಯಾಕ್ ಮನಿ ಇಟ್ಕೊಂಡಿದ್ದಾರೆ ಅವರಿಗೆ ನೀವು ಕ್ಲಾರಿಫಿಕೇಶನ್ ಕೊಡಿ, ನಮಗೆ ಇದು ಹೇಗೆ ನಿಮಗೆ ದುಡ್ಡು ಬಂತು ಅಂತ ಅವರಿಗೆ ನೋಟಿಸಸ್ ಕಳಿಸ್ತಾ ಇದ್ದಾರೆ. ಅವರು ಪ್ರಾಪರ್ಟಿಯನ್ನು ಚೆಕ್ ಮಾಡ್ತಾಯಿದ್ದಾರೆ, ಶೇರ್ಸನ್ನು ಚೆಕ್ ಮಾಡ್ತಾಯಿದ್ದಾರೆ, ಜುವೆಲ್ರಿ ಚೆಕ್ ಮಾಡ್ತಾಯಿದ್ದಾರೆ, ಪೇಂಟಿಂಗ್ಸ್ ಚೆಕ್ ಮಾಡ್ತಾಯಿದ್ದಾರೆ. ಎಷ್ಟೋ ಆಸ್ತಿ ಎಲ್ಲಿಂದ ಸಿಕ್ತು ಅಂತ ಅವರಿಗೆ ಕ್ವಶನ್ ಮಾಡ್ತಾಯಿದ್ದಾರೆ ಎಷ್ಟೋ ಜನಕ್ಕೆ. ಅಪ್ರಾಕ್ಸಿಮೇಟ್ಲಿ 400 ನೋಟಿಸು ಈಗ ಕಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಯಿತು ಅಂದರೆ ಯೂಸ್ಫುಲ್ ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ.